ಇನ್ನು ಕಾಂಗ್ರೆಸ್ ವಲಯದಲ್ಲಿ ಕ್ಷಣ ಕ್ಷಣಕ್ಕೂ ಬಂಡಾಯದ ಬಾವುಟ ಹಾರಿಸ್ತಾ ಇರುವ ಸಚಿವ ರಮೇಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ದಿಢೀರ್ ಅಂತ ಏಕಾಏಕಿ ಕಾಣಿಸಿಕೊಂಡಿದ್ದು ಬಿಜೆಪಿ ಜೆ ಮೊನ್ನೆಷ್ಟೇ ಪಾಳೆಯದಲ್ಲಿ ಮೊನ್ನೆಯಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ರಮೇಶ್ ಜಾರಕಿಹೊಳಿ ಬಂದಿರಲಿಲ್ಲ ಇನ್ನು ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆಗೂ ಕೂಡ ಬಂದಿರಲಿಲ್ಲ ಚಕ್ಕರ್ ಹೊಡೆದಿದ್ದ ಈ ಬೆಳಗಾವಿಯ ಸಾಹುಕಾರ ಯಡಿಯೂರಪ್ಪನವರ ಪಕ್ಕದಲ್ಲೇ ಕೂತು ರಾತ್ರಿ ಭೋಜನವನ್ನ ಸವಿದರು ಬಿಜೆಪಿ ಪರಿಷತ್ ಸದಸ್ಯ ಮಹಂತೇಶ್ ಕವಟಗಿ ಮಠ ಈ ಡಿನ್ನರ್ ಅನ್ನು ಆಯೋಜಿಸಿದರು ಯಡಿಯೂರಪ್ಪ ಉಮೇಶ್ ಕತ್ತಿ ಜೊತೆ ಒಂದೇ ಟೇಬಲ್ನಲ್ಲಿ ಕೂತು ಚರ್ಚೆಯನ್ನು ಮಾಡಿದ್ರು ಮೊನ್ನೆ ರಾತ್ರಿ ತಮ್ಮ ಬದ್ಧವೈರಿ ಡಿಕೆಶಿ ಆಯೋಜಿಸಿದ್ದ ಡಿನ್ನರ್ಗೆ ರಮೇಶ್ ಜಾರಕಿಹೊಳಿ ಹೋಗಿರಲಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಪ್ರೆಸೆಂಟ್ ಆಗಿದ್ರು ಇನ್ನು ಮೂರು ದಿನದಲ್ಲಿ ನಡೆಯಲಿರುವ ಸಂಪುಟ ವಿಸ್ತರಣೆ ಮತ್ತು ಸಚಿವ ಸ್ಥಾನ ಸಂಬಂಧ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿರುವ ಅಸಮಾಧಾನದ ಹೊತ್ತಲ್ಲೇ ರಮೇಶ್ ನಡೆಗೆ ಈಗ ಮಹತ್ವ ಹೆಚ್ಚಿದೆ ಕಾಂಗ್ರೆಸ್ನಿಂದ ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾರೆ ಈ ಬಾರಿಯೂ ಮುಸ್ಲಿಮರೊಬ್ಬರಿಗೆ ಮಂತ್ರಿ ಮಾಡಬೇಕು ಅನ್ನೋ ಕೂಗು ಜೋರಾಗಿದೆ ಈ ನಡುವೆನೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಪಾಳಯದಲ್ಲಿ ಗುರುತಿಸಿಕೊಂಡಿರತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಸುಕೇಶ್ ಏನೇನೋ ರೂಮರ್ಗಳು ಬರ್ತಾ ಇದೆ ಇದು ಸಂಪುಟ ವಿಸ್ತರಣೆ ಅಲ್ಲ ಸಂಪುಟ ಪುನಾರಚನೆ ಪುನಾರಚನೆ ಆಗ್ಬಿಟ್ರೆ ರಮೇಶ್ ಜಾರಕಿಹೊಳಿ ಅವರ ಕೈ ಬಿಡ್ತಾರೆ ಇತರ ಮಾತುಗಳು ಬರ್ತಾ ಇರೋ ಹೊತ್ತಲ್ಲೇ ರಮೇಶ್ ಜಾರಕಿಹೊಳಿ ಬಿಜೆಪಿ ಪಾಳಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಇದು ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ ಅರವಿಂದ್ ಒಂದಂತೂ ಸ್ಪಷ್ಟ ಅವರು ಸಚಿವರಾದ ನಂತರ ರಮೇಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಏನಾಯ್ತು ಬೆಳಗಾವಿಯಲ್ಲಿ ಆದಂತಿರ್ಬೋದು ರಾಜ್ಯ ಮಟ್ಟದಲ್ಲಿ ಆಗಿರುವಂತದ್ದು ಅವೆಲ್ಲ ಆದ ನಂತರದಲ್ಲಿ ಒಂದು ಹಂತದ ಅಂತರವನ್ನ ಕಾಯ್ದುಕೊಳ್ಳುವ ರೀತಿಯನ್ನು ವರ್ತಿಸ್ತಾ ಇರುವಂತದ್ದು ತಮ್ಮ ಇಲಾಖೆಯಲ್ಲೂ ಕೂಡ ಸಮರ್ಪಕವಾಗಿ ಅವ್ರ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಪಕ್ಷದ ಚಟುವಟಿಕೆಗಳು ಅವರಿವರು ಯಾಕೆ ಸ್ವತಃ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಅವರೇ ವಿಚಾರದಲ್ಲಿ ಅಸಮಾಧಾನ ಕೂಡ ಹೊರ ಹಾಕಿದ್ರು ಆದ್ರೆ ಆಪರೇಷನ್ ಕಮಲದ ವಿಚಾರ ಬಂದಾಗ್ಲೂ ಕೂಡ ಮೊದಲು ಬರ್ತಾ ಇದ್ದಂತ ಹೆಸರು ಕೂಡ ರಮೇಶ್ ಜಾರಕಿಹೊಳಿ ಅವ್ರದ್ದೇ ಅವ್ರು ಹೋಗ್ತಾರೆ ಅಷ್ಟು ಜನ ಇದ್ದಾರೆ ಇಷ್ಟಿದಾರೆ ಅಂತ ಇದೆಲ್ಲದ್ರೂ ಹೊರತಾಗಿಯೂ ನಿನ್ನೆ ನಡೆದಂತ ಒಂದು ಬಿಜೆಪಿ ಶಾಸಕರಿಗಾಗಿ ನಡೆದಂತ ಒಂದು ಭೋಜನ ಕೂಟದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಭಾಗವಹಿಸ್ತಾರೆ ಅನ್ನುವಂಥದ್ದು ಅಂದ್ರೆ ಅವ್ರು ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಸ್ವತಃ ಅವ್ರ ಪಕ್ಷದ ನಾಯಕರುಗಳಿಗೆ ಗೊತ್ತಾಗಿಲ್ಲ ಇದುವರೆಗೂ ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಕರೆದು ಮಾತನಾಡಿದಾಗ್ಲೂ ಕೂಡ ಅವ್ರ ಸಮಸ್ಯೆ ಏನು ಅನ್ನೋದು ಅವ್ರು ಇದುವರೆಗೂ ಕೂಡ ಯಾರು ಬಳಿಯೋ ಇಲ್ಲ ಹಾಗಾಗಿ ಅವ್ರ ಇಡೀ ನಡೆ ಒಂಥರ ಗೊಂದಲಮಯವಾಗಿದೆ ಅರವಿಂದ್ ओके सो गाइस थैंक यू तो मेरा माहिती काकी